ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಪ್ರತಿದಿನ ಸಂಜೆ ರಿಪೋರ್ಟ್ ಬಂದಾಗ ಬೆಂಗಳೂರು ಆಗಿರಲಿ, ರಾಜ್ಯ ಆಗಿರಲಿ, ದೇಶ ಆಗಿರಲಿ, ಓ ಸೋಂಕಿನ ಸಂಖ್ಯೆ ಇಳಿಕೆ ಆಗ್ತಿದೆಯಪ್ಪ ಅಂತ ಒಂದು ಸಮಾಧಾನ. ಆದರೆ ಅಲ್ಲೇ ಒಂದು ಎಚ್ಚರಿಕೆ ಇದೆ, ಮೃತರ ಸಂಖ್ಯೆಯೇ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ. ವಿಶ್ವ ದಾಖಲೆ ಬರೆದಿದೆ ನಮ್ಮ ದೇಶದ ಸಾವಿನ ಲೆಕ್ಕ. ಸಾವಿನ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇ ಸ್ಥಾನ. ಈ ಹೊತ್ತಿನ ಸ್ಪೆಷಲ್ ಕೊರೋನಾ, ಇದು ಸಾವಿನ ಸುನಾಮಿ. ಕಳೆದ ಐದು ದಿನಗಳಿಂದ ಆ ಡೇಟಾ ಸುಮ್ಮನೆ ಅನಲೈಸ್ ಮಾಡ್ತಾ ಬರ್ತವರ್ದೆ ಗ್ರಾಫ್ ಇಳಿತಾ ಇದೆ. ಅದು ಸೋಂಕಿನ ಪ್ರಮಾಣದಲ್ಲಿ ದೇಶದಲ್ಲಿ ದಿನೇ ದಿನೇ ಸೋಂಕಿನ ಪ್ರಮಾಣ ಇಳಿಕೆ ಆಗ್ತಾ ಇದೆ. ಸೋಂಕು ಇಳಿಕೆ ಆಯಿತು, ಆದರೆ ಸಾವಿನ ಸಂಖ್ಯೆ ಡೆತ್ ರೇಟ್ ಇದೆಯಲ್ಲ, ಅದೊಂಥರ ಆತಂಕ ಮೂಡಿಸ್ತಾ ಇದೆ. ಬಿಕಾಸ್ ಅದು ಏರುಗತಿಯಲ್ಲಿ ಮೇಲೆ ಹೋಗ್ತಾ ಇದೆ. ವಿಶ್ವ ದಾಖಲೆ ಬರೆದ್ಬಿಟ್ಟಿದೆ. ದೇಶದಲ್ಲಿ ನಿನ್ನೆಯ ಸಾವಿನ ಲೆಕ್ಕ ಬರ್ತಾ ಇದೆ ನೋಡಿ. ಒಂದೇ ದಿನ ನಿನ್ನೆ 4529 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದುವರೆಗಿನ ಕೊರೋನಾ ಕಾಲದ ಸಾರ್ವಕಾಲಿಕ ದಾಖಲೆ ಇದು. ಅಂದರೆ ಇಷ್ಟು ಪ್ರಮಾಣದಲ್ಲಿ ಒಂದಿನದಲ್ಲಿ ದೇಶದಲ್ಲಿ ಯಾರೂ ಸತ್ತಿರಲಿಲ್ಲ ಕೊರೋನಾದಿಂದ. 4,500 ಜನ ಒಂದಿನಕ್ಕೆ ಸತ್ತೋಗ್ತಾರೆ ಇಡೀ ದೇಶದಲ್ಲಿ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್, ಅಮೆರಿಕವನ್ನು ಹಿಂದಿಕ್ಕಿದೆ ಭಾರತದ ಸಾವಿನ ಲೆಕ್ಕ ಈಗ. ಅಮೆರಿಕ 12 April 4,468 ಜನ ಸಾವಾಗಿತ್ತು, ಹೈಯೆಸ್ಟ್ ಅದು. ಇದು ಏಕದಿನ ಅತಿ ಹೆಚ್ಚು ಸಾವಿನ ದಾಖಲಾಗಿತ್ತು ಅಮೆರಿಕಾದಲ್ಲಿ. ವಿಶ್ವದ ದೊಡ್ಡಣ್ಣ ಟೆಕ್ನಾಲಜಿಲಿ, ಎಲ್ಲ ರೀತಿಯ ಸೊಫಿಸ್ಟಿಕೇಟೆಡ್ ಬದುಕಿನಲ್ಲಿ 4,468 ಜನ ಒಂದಿನ. ಅದನ್ನು ಮೀರಿ ನಿನ್ನೆ ಭಾರತದಲ್ಲಿ ಒಂದು ದಿನ 4,529 ಜನ ಸಾವನ್ನಪ್ಪಿದ್ದಾರೆ. ಇದು ದಾಖಲೆನೇ, ಒಂದಿನದಲ್ಲಿ ಸಾವನ್ನಪ್ಪಿರೋದು. ಎಲ್ಲಿ ಜಾಸ್ತಿ ಅನುಮಾನನೇ ಇಲ್ಲ. ದೇಶದ ವಾಣಿಜ್ಯ ನಗರಿ ಅದು ಮಹಾರಾಷ್ಟ್ರ. ಆ ರಾಜ್ಯ ಮುಂಬೈ, ಮಹಾರಾಷ್ಟ್ರ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಸಾವನ್ನಪ್ಪಿದ್ದಾರೆ. ನಂಬರ್ 2 ಅದು ಕರ್ನಾಟಕ, ಅತಿ ಹೆಚ್ಚು ಸಾವನ್ನಪ್ಪಿದ್ದಾರೆ. ನಂಬರ್ 3 ದೆಹಲಿ, ರಾಷ್ಟ್ರದ ರಾಜಧಾನಿ. ಅದಾದಮೇಲೆ ದಕ್ಷಿಣ ಭಾರತ, ತಮಿಳುನಾಡು, ಮತ್ತೆ ಉತ್ತರ ಭಾರತ ಕಡೆ ಉತ್ತರ ಪ್ರದೇಶ, ಈ ಎಲ್ಲ ರಾಜ್ಯಗಳಲ್ಲಿ ಅತಿ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಒಂದು ದಿನದಲ್ಲಿ. ಈ 5 ರಾಜ್ಯನೇ ಈಗ. ಮಹಾರಾಷ್ಟ್ರ ನೋಡಿ, 83,500 ಚಿಲ್ಲರೆ. ಕರ್ನಾಟಕ 23,500 ಚಿಲ್ಲರೆ. ದೆಹಲಿ 22,000 ಚಿಲ್ಲರೆ. ತಮಿಳುನಾಡು 18,000 ಚಿಲ್ಲರೆ. ಉತ್ತರ ಪ್ರದೇಶ ಎಗೇನ್ 18,000 ಚಿಲ್ಲರೆ. ಮಹಾರಾಷ್ಟ್ರನೇ ಹೈಯೆಸ್ಟ್, ಉತ್ತರ ಪ್ರದೇಶ ಲೋಯೆಸ್ಟ್. ಟಾಪ್ 5 ಹೇಳ್ತಿರೋದು ನಾನಷ್ಟೇ. ಟಾಪ್ 5 ಅಲ್ಲಿ 5 ರಾಜ್ಯಗಳು ಇದುವರೆಗೆ ದಾಖಲಾಗಿರೋ ಸಾವಿನ ಲೆಕ್ಕ. ಮೇ 15 ಕರ್ನಾಟಕದಲ್ಲಿ 349, ಮೇ 16 406, ಮೇ 17 476. ನಾನು ಹೇಳಿದ್ದು ಕಳೆದ ಒಂದು 5 ದಿನದಿಂದ ಹೆಂಗೆ ಹೋಗ್ತಾ ಇದೆ ಗ್ರಾಫು ಒಂದು ವಾರದಲ್ಲಿ ಅಂತ. ಮೇ 18 525, 19 468, ಇದಿಷ್ಟು ಕಳೆದ 5 ದಿನದಲ್ಲಿ ಹೇಗೆ ಸಾವಿನ ಲೆಕ್ಕ ಏರುಗತಿಯಲ್ಲಿ ಸಾಕ್ತಾ ಇದೆ. 304 ಇದ್ದದ್ದು ಹೆಂಗಿದೆ ಅಂತ. ನಮ್ಮ ರಾಜ್ಯದಲ್ಲಿ ಹಾವೇರಿ 4%, ಅತಿ ಹೆಚ್ಚು. ಬೀದರ್ 2%, ಕಲಬುರಗಿ 2%. ಇದು ಶೇಕಡವಾರು ಪ್ರಮಾಣದಲ್ಲಿ ಸಾವನ್ನಪ್ಪುತ್ತಾ ಇರೋರ ಸಂಖ್ಯೆ ಹಾವೇರಿ, ಬೀದರ್ ಮತ್ತು ಕಲಬುರಗಿ. ವಿಜಯಪುರ 2%, ರಾಮನಗರ 2%, ಕಲಬುರಗಿ 2%. ನಿಮ್ಮ ನಿಮ್ಮ ಜಿಲ್ಲೆಯ ಶೇಕಡಾವಾರು ಪರ್ಸೆಂಟೇಜ್ ವೈಸ್ ಎಷ್ಟಿದೆ ಅಂತ ಒಂದಷ್ಟು ತೋರಿಸ್ತಾ ಇದ್ದೀವಿ. ಇದು ದೇಶದ ಲೆಕ್ಕಾಚಾರ, ಇದು ರಾಜ್ಯದ ಲೆಕ್ಕಾಚಾರ, ಇದು ನಿಮ್ಮ ಜಿಲ್ಲೆಯ ಲೆಕ್ಕಾಚಾರ. ಹಾಗಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ಇದುವರೆಗೆ. ಇಲ್ಲ ಅಂತಾರೆ, ಬಿಕಾಸ್ 83,500 ಚಿಲ್ಲರೆಯಲ್ಲಿ 23,000 ಚಿಲ್ಲರೆಯಲ್ಲಿ ದೆಹಲಿ ಮತ್ತು ಕರ್ನಾಟಕ ಹತ್ತತ್ರ ಇದ್ದೀವಿ. ತಮಿಳ್ನಾಡು ಏನು ತುಂಬ ದೂರ ಇಲ್ಲ, ಓಕೆ. ಉತ್ತರ ಪ್ರದೇಶ ಅಲ್ಲಲ್ಲೇ ಇದೆ. ಇದು ದೇಶದ ಟಾಪ್ 5 ರಾಜ್ಯಗಳು, ಅತಿ ಹೆಚ್ಚು ಇದುವರೆಗಿನ ಕೊರೋನಾ ಸಾವಿನ ಲೆಕ್ಕ ಅದು. ಕರ್ನಾಟಕದಲ್ಲಿ ಕಳೆದ 5 ದಿನದಲ್ಲಿ ಹೇಗಿದೆ? ಮೇ 15, 16, 17, 18, 19 300 ಚಿಲ್ಲರೆ ಇದ್ದದ್ದು ಈಗ 500 ಬಂದು ಆಗೋಯ್ತು. 18 525, ಪುಣ್ಯಕ್ಕೆ 19 ಮತ್ತು ಕಡಿಮೆ ಆಯಿತು. ಬಟ್ ಸ್ಟಿಲ್ 300 ಚಿಲ್ಲರೆ ಇದ್ದದ್ದು 5 ದಿನದ ಹಿಂದೆ, ಈಗ ಅದು 510 ಇದೆ. ಅಂದರೆ ಅಲ್ಲಿ ಒಂದು ಕನ್ಸರ್ನ್ ಇದ್ದೇ ಇದೆ ಅಂತಲೇ ಲೆಕ್ಕ. ಸೊ ಕರ್ನಾಟಕದಲ್ಲಿ ಟಾಪ್ 5 ಜಿಲ್ಲೆಗಳು ಶೇಕಡವಾರು ತೋರಿಸ್ತಾ ಇದ್ದೀವಿ. ಹಾವೇರಿ ನಾವು 4% ಅಂತ ತೋರಿಸ್ತಿದ್ದೀವಿ, ನಿಮಗೆ ಪಕ್ಕ ಲೆಕ್ಕ ಹೇಳ್ಬಿಡ್ತೀನಿ. ಹಾವೇರಿ ಮಹಾಜನತೆ ಕೇಳಿಸ್ಕೊಂಬಿಡಿ, 4.46. ಬೀದರ್ 2% ಅದು ಓವರಾಲ್ ರೌಂಡ್ ಫಿಗರ್ ಮಾಡಿದ್ವಿ, 2.29. ಕಲಬುರಗಿ 2.14. ವಿಜಯಪುರ 1.85, 2% ಅದು. ರಾಮನಗರ 1.60, ಅದು 2% ಓವರಾಲ್ ಮಾಡಿದ್ರೆ. ಸೊ ಕರ್ನಾಟಕ ರಾಜ್ಯದ ಈ 5 ಜಿಲ್ಲೆಗಳು ಬಿ ಕೇರ್ಫುಲ್, ಹುಷಾರು. ಶೇಕಡವಾರು ಲೆಕ್ಕಾಚಾರದಲ್ಲಿ ಇದೆಲ್ಲವೂ ಕೂಡ ಆತಂಕ ಮೂಡಿಸ್ತಾ ಇದೆ.
ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಾಷ್ಟ್ರದ ರಾಜಧಾನಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಧರಣೇಶ್ ಒಂದ್ ಕಡೆ ಬೇವು ಇನ್ನೊಂದ್ ಕಡೆ ಬೆಲ್ಲ ಅಲ್ವಾ ಅಂದ್ರೆ ಈಗ ನಿಜ ಕೋವಿನ್ ಏನೋ ಈ ಕರೋನಾ ಸೋಂಕಿತ ಪೀಡಿತ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಇದನ್ನ ಒಂದ್ ರೀತಿ ಸಮಾಧಾನ ಪಟ್ಕೊಳ್ಬಹುದು ಆದ್ರೆ ನೀವ್ ಹೇಳ್ದಂಗೆ ಇನ್ನೊಂದ್ ಕಡೆ ಕಹಿಯಾದ ಸಂಗತಿ ಏನು ಅಂತಂದ್ರೆ ಡೆತ್ ರೇಟ್ ಜಾಸ್ತಿ ಆಗ್ತಾ ಇದೆ ನಿನ್ನೆ ಆಕ್ಚುಲಿ 4529 ದಿನ ಒಂದೇ ದಿನ ಪ್ರಕರಣಗಳು ಸಾವಿನ ಪ್ರಕರಣಗಳು ಕಂಡು ಬಂದಿದ್ದು ಇದು ಭಾರತದಲ್ಲಿ ಇದುವರೆಗೆ ದಾಖಲಾದಂತಹ ಅತಿ ಹೆಚ್ಚು ಸಾವಿನ ಸಂಖ್ಯೆ ಕರೋನಾದಿಂದ ಆದಂತದ್ದು ಇದು ಆಕ್ಚುಲಿ ಅಮೆರಿಕದಲ್ಲಿ April 11 4468 ದಾಖಲೆ ಆಗಿತ್ತು ಅದು ಇಡೀ ವಿಶ್ವದಲ್ಲಿ ಇಲ್ಲಿವರೆಗೆ ದಾಖಲಾಗಿದ್ದಂತಹ ಅತಿ ಹೆಚ್ಚು ಸಾವುಗಳು ಅಂತ ದಾಖಲಾಗಿತ್ತು ಆದ್ರೆ ಈಗ ಆ ದಾಖಲೆಯನ್ನ ಭಾರತ ಮುರಿದಿದೆ ನಿಜಕ್ಕೂ ಕೂಡ ನೀವ್ ಹೇಳದಂತೆ ಬಹಳ ಕಹಿಯಾದಂತ ಸಂಗತಿ ಒಂದ್ ಕಡೆ ಟೆಸ್ಟಿಂಗ್ ಪ್ರಮಾಣ ಕಡಿಮೆ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ಇನ್ನೊಂದ್ ಕಡೆ ಸಾವು ಜಾಸ್ತಿ ಆಗ್ತಿದೆ ಹಾಗಾಗಿ ಇನ್ನೂ ದೊಡ್ಡ ಕನ್ಸರ್ನ್ ಇದೆ ಅಲ್ಲಿ ಏನು ಅಂತಂದ್ರೆ ನಿಜಕ್ಕೂ ಕೂಡ ಆಕ್ಚುಲಿ ಇದ್ರ ಬಗ್ಗೆ ಎಕ್ಸ್ಪರ್ಟ್ ಗಳು ಇನ್ನು ಏನು ಹೇಳ್ಬೇಕು ಒಂದ್ ಅನ್ಸೋದು ಏನು ಅಂತಂದ್ರೆ ಈ ಟೆಸ್ಟ್ ಕಡಿಮೆ ಮಾಡ್ತಿಲ್ಲ ಹಾಗಾಗಿ ಜನಕ್ಕೆ ಕೆಲವ್ರಿಗೆ ಬಂದು ಅದಾಗದೆ ಹೋಗ್ತಿರ್ಬಹುದು ಮತ್ತೆ ಕೆಲವ್ರಿಗೆ ಟೆಸ್ಟ್ ಮಾಡದೆ ಇರುವ ಕಾರಣಕ್ಕೋಸ್ಕರ ಸಿ ಅಂದ್ರೆ ಅವರು ಆಸ್ಪತ್ರೆ ಬರೋ ಮುನ್ನನೇ ಸೀರಿಯಸ್ ಆಗಿರುತ್ತೆ ಕೇಸು ಆ ಕಾರಣಕ್ಕೋಸ್ಕರನೇ ರಿಕವರಿ ರೇಟ್ ಇಂದ ಡೆತ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತದೆ ಯಾಕಂದ್ರೆ 4,00,000 ಕೇಸ್ ಹೋಗಿತ್ತು ಆಗ್ಲೂ ಇಷ್ಟೊಂದು ಸಾವುಗಳು ಆಗ್ತಿರ್ಲಿಲ್ಲ ಆದ್ರೆ ಈಗ ನೋಡ್ತಾ ಇದ್ರೆ ನಿನ್ನೆ ದಾಖಲಾಗಿದ್ದು 260,000 ಕೇಸ್ಗಳು ಸುಮಾರು ಸೊ ಆದ್ರೆ ಅದರಲ್ಲೇನೆ 4,529 ಜನ ತೀರ್ಕೊಂಡಿದ್ದಾರೆ ಅಂದ್ರೆ ಇದು ಸಾಯುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಈ ಟೆಸ್ಟ್ ಕಡಿಮೆ ಮಾಡಿರುವುದು ಕೂಡ ಒಂದು ಕಾರಣ ಇರ್ಬೋದು ಅಂತ ಅನ್ಸುತ್ತೆ ನನಗೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ ಗಳು ಈ ಬಗ್ಗೆ ಹೇಳ್ಬೇಕು ಅವರು ಅಂದ್ರೆ ಯಾಕೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿದೆ ಕೇಸ್ಗಳ ಸಂಖ್ಯೆ ಕಡಿಮೆ ಆಗ್ತಿದ್ರು ಅಂತ ಮತ್ತೆ ಇನ್ನೊಂದು ಆತಂಕ ಏನಂತಂದ್ರೆ ಒಂದು ಓವರ್ಆಲ್ ಕರೋನಾ ಸೋಂಕಿತ ಪೀಡಿತರ ಸಂಖ್ಯೆಯಲ್ಲಿ ಕರ್ನಾಟಕ number 1 ಇದ್ರೆ ಸಾಯ್ತಿರುವಂತರ ಸಂಖ್ಯೆಯಲ್ಲಿ number 2 ಇದೆ ಅದು ಇದು ಕರ್ನಾಟಕದವ್ರಿಗೆ ದೇಶದವ್ರಿಗೆ ಒತ್ತಾರೆಯಾಗಿ ಸಾವಿನ ಸಂಖ್ಯೆಯಲ್ಲಿ ಈ ರೀತಿ ಭಾರತ ದಾಖಲೆ ಬರೆದಿರೋದು ಕಹಿಯಾದ ಸಂಗತಿ ಆದ್ರೆ ಕರ್ನಾಟಕದವ್ರಿಗೆ ಈ ವಿಷಯದಲ್ಲಿ ಬಹಳ ನೋವಿನ ಸಂಗತಿ ಇದು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ